ನಾನು ಇವತ್ತು ಒಂದು ಕಣ್ಣಿಲೆ ಹಾಗೂ ಹೆಸರು ಕಾಳು ಹಾಗೂ ಹಲಸಿನ ಬೀಜ ಹಾಕಿ ಒಂದು ನೋಡಿ, ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಕ್ಕಿಯನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ. ಇದನ್ನು ಕೂಡ ಇದೆ. ಈಗ ಒಗ್ಗರಣೆಗೆ ರೆಡಿ ಮಾಡಿದೆ ನಾನು. ಬೆಳ್ಳುಳ್ಳಿ, ಕರಿಬೇವು ಹಾಗೂ ಇಂಗನ್ನು ಹಾಕಿ ಒಗ್ಗರಣೆ. ನೋಡಿ ಫ್ರೆಂಡ್ಸ್, ಕಣಿಲೆ ಅಂದರೆ ಈ ಥರ ಇರ್ತದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಕಣಿಲೆ ಅಂತ ಹೇಳ್ತಾರೆ, ಕೆಲವು ಕಡೆ ಇದಕ್ಕೆ ಕಳಲೆ ಅಂತ ಹೇಳ್ತಾರೆ. ನೋಡಿ, ಇದನ್ನೀಗ ಕಟ್ ಮಾಡಿ ನಾನಿದನ್ನು ಸ್ಕ್ರ್ಯಾಪ್ ಮಾಡ್ತೇನೆ. ಕೆಲವರು ಇದನ್ನು ಸಣ್ಣ ಸಣ್ಣ ತುಂಡಾಗಿ ಕೂಡ ಮಾಡ್ತಾರೆ, ಆದರೆ ನಾನು ಸ್ಕ್ರ್ಯಾಪ್ ಮಾಡಿ ಬೇಗನೆ ಇದನ್ನು ಕ್ಲೀನ್ ಮಾಡಿ ತಗೊಳ್ತೇನೆ. ನೋಡಿ, ಇದರ ಒಂದೊಂದೇ ಕವಚವನ್ನು ತೆಗೆದು ಕ್ಲೀನ್ ಮಾಡಿ ಆಮೇಲೆ ನಾನಿದನ್ನು ಸ್ಕ್ರ್ಯಾಪ್ ಮಾಡ್ತೇನೆ. ನೋಡಿ, ಈ ಥರ ಇದೆ. ಸಾಫ್ಟಾಗಿರುವುದನ್ನೆಲ್ಲ ನಾವು ಸ್ಕ್ರ್ಯಾಪ್ ಮಾಡ್ಕೋಬಹುದು. ಸ್ಕ್ರ್ಯಾಪ್ ಮಾಡ್ತಿರುವಾಗ ಸ್ವಲ್ಪ ಗಟ್ಟಿಯಾಗಿ ಸಿಕ್ಕಿದರೆ ನಾವು ಅದನ್ನು ಯೂಸ್ ಮಾಡಬಾರ್ದು. ಇವಾಗ ನಾನಿದನ್ನೆಲ್ಲ ಸ್ಕ್ರ್ಯಾಪ್ ಮಾಡಿ ತೆಗಿತೇನೆ. ನೋಡಿ, ಇವಾಗ ಎಲ್ಲ ಕಣಿಲೆಯನ್ನು ನನಗೆ ಕೊಚ್ಚಿ ಆಯಿತು. ಈಗ ಇದನ್ನು ನಾವು ನೆನೆ ಇಡಬೇಕು. ಯಾಕಂದರೆ ನಾವು ಕಣಿಲೆಯನ್ನು ಕೊಚ್ಚಿ ಆದ ಕೂಡಲೇ ಅದನ್ನು ಪದಾರ್ಥ ಎಲ್ಲ ಮಾಡಬಾರ್ದು. ಅದನ್ನು ಒಂದು ದಿವಸ ನಾವು ನೀರಲ್ಲಿ ಹಾಕಿಡಬೇಕು. ಮಧ್ಯ ಮಧ್ಯದಲ್ಲಿ ನಾವು ನೀರನ್ನು ಚೇಂಜ್ ಮಾಡ್ತಾನೆ ಇರಬೇಕು. ನೋಡಿ, ಈಗ ನಾನು ಮೊದಲಿಗೆ ಹೆಚ್ಚಿನ ನೀರನ್ನು ಈ ಥರ ಹಿಂಡಿ ತೆಗೀತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್,
ಗೀತಾ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ಕಣ್ಣಿಲೆ ಹಾಗೂ ಹೆಸರು ಕಾಳು ಹಾಗೂ ಹಲಸಿನ ಬೀಜ ಹಾಕಿ ಒಂದು ಗಸಿ ಮಾಡ್ತಾ ಇದ್ದೇನೆ. ನಾನು ಕಣ್ಣಿಲೆಯನ್ನು ನಿನ್ನೆ ರೆಡಿ ಮಾಡಿಟ್ಟಿದ್ದೆ ನೋಡಿ. ಕಣಿಲೆಯನ್ನು ಈ ಥರ ಕೊಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಯಾಕೆಂದರೆ ನಾವು ಕಣಿಲೆಯನ್ನು ಕೊಚ್ಚಿ ಆದ ಕೂಡಲೇ ಪದಾರ್ಥವನ್ನು ಏನು ಮಾಡಬಾರ್ದು, ಆದ ಕಾರಣ ನಾವು ಮೊದಲನೇ ದಿನ ಕೊಚ್ಚಿ ಇದನ್ನು ಚೆನ್ನಾಗಿ ನಾವು ನೀರಲ್ಲಿ ಹಾಕಿಡಬೇಕು. ಹಾಗೆಯೇ ನಾವು ಒಂದು ಮೂರ್ನಾಲ್ಕು ಸಲ ಇದರ ನೀರನ್ನು ನಾವು ತೆಗಿಬೇಕು. ನೋಡಿ, ಈ ಥರ ಕೊಚ್ಚಿ ತಗೊಂಡಿದ್ದೇನೆ. ಇವಾಗ ನಾನು ನಿನ್ನೆ ಸಂಜೆ ಕೂಡ ಇದರ ನೀರನ್ನು ಚೇಂಜ್ ಮಾಡಿದ್ದೇನೆ, ಬೆಳಿಗ್ಗೆ ಎದ್ದು ಕೂಡ ಚೇಂಜ್ ಮಾಡಿದ್ದೇನೆ. ಇನ್ನು ಈಗ ಎರಡು ಸಲ ಚೆನ್ನಾಗಿ ತೊಳೆದು ಇದನ್ನು ನಾವು ಬೇಯಿಸ್ಲಿಕ್ಕೆ ಇಟ್ಕೊಳ್ತೀವಿ. ಇದು ಬೇಗನೆ ಬೇಯ್ತದೆ. ಹಾಗೇ ಹೆಸರು ಕಾಳನ್ನು ಕೂಡ ನಾನು ನೆನೆ ಹಾಕಿದ್ದೆ, ನಿನ್ನೆ ರಾತ್ರಿನೇ ನೆನೆ ಹಾಕಿದ್ದೆ. ನೋಡಿ, ಚೆನ್ನಾಗಿ ನೆನೆದಿದೆ. ಇದನ್ನು ಕೂಡ ನಾನು ಒಟ್ಟಿಗೆ ಹಾಕಿ ಬೇಯಿಸ್ತೇನೆ. ಫ್ರೆಂಡ್ಸ್, ಹೊರಗಡೆ ತುಂಬ ಜೋರು ಮಳೆ ಬರ್ತಾ ಇದೆ, ನಿಮಗೆ ಸರಿಯಾಗಿ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ. ಕಡಲೆ ಹಾಕಿ ಕೂಡ ಇದರ ಗಸಿ ಏನು ಮಾಡ್ತಾರೆ, ನಾನು ಹೆಸರು ಕಾಳು ಹಾಕಿ ಇದರ ಗಸಿ ಏನು ಮಾಡ್ತೇನೆ, ಜೊತೆಗೆ ಹಲಸಿನ ಬೀಜವನ್ನು ಕೂಡ ಹಾಕ್ತೇನೆ. ನೋಡಿ, ಇದನ್ನು ಒಂದೊಂದಾಗಿ ಜಜ್ಜಿ ನಾನು ತಗೊಳ್ತೇನೆ. ಮೊದಲು ನೋಡಿ, ಎಲ್ಲವನ್ನು ಜಜ್ಜಿ ತಗೊಂಡೆ, ಈ ಥರ ಜಜ್ಜಿ ತಗೊಂಡಿದ್ದೇನೆ. ಇದರ ಸಿಪ್ಪೆ ಇವಾಗ ಬಿಡಿಸಿದ್ರೆ ಆಯಿತು. ನೋಡಿ, ಎಲ್ಲ ಸಿಪ್ಪೆಯನ್ನು ಬಿಡಿಸಿ ಆಯಿತು, ಈ ಥರ ಬಿಡಿಸಿದ್ದೇನೆ. ಹೀಗೆ ಇದನ್ನು ಸಣ್ಣ ಸಣ್ಣ ತುಂಡಾಗಿ ಕೂಡ ಮಾಡಿ ನಾವು ಬೇಯಿಸ್ಬೋದು, ಅಥವಾ ಹೀಗೇನೆ ಹಾಕಿ ಕೂಡ ಬೇಯಿಸ್ಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಇದನ್ನು ಕಟ್ ಮಾಡ್ತೇನೆ, ಯಾಕೆಂದರೆ ನಾನು ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಯಿಸ್ತಾ ಇದ್ದೇನೆ. ಒಂದು ವೇಳೆ ಇಡಿಯನ್ನು ನಾವು ಬೇಯಿಸಿದ್ರೆ ಮೊದಲು ನಾವು ಹಲಸಿನ ಬೀಜವನ್ನು ಬೇಯಿಸಿ ಆದಮೇಲೆ ನಾವು ಹೆಸರು ಕಾಳು ಹಾಗೂ ಕಳಲೆಯನ್ನು ಹಾಕಿ ನಾವು ಬೇಯಿಸಬೇಕು. ಈಗ ನಾನು ಇದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಅದನ್ನು ಒಟ್ಟಿಗೆ ಹಾಕಿ ಬೇಯಿಸ್ತೇನೆ. ಇವಾಗ ಕಳಲೆ ಗಸಿ ಮಾಡಲಿಕ್ಕೆ ಎಲ್ಲವನ್ನು ನಾನು ರೆಡಿ ಮಾಡಿಕೊಂಡೆ. ಇವಾಗ ಇದನ್ನು ನಾನು ಚೆನ್ನಾಗಿ ಹಿಂಡಿ ಇದರ ನೀರನ್ನು ತೆಗೆದು ಆಮೇಲೆ ನಾನು ಇನ್ನೊಂದು ಪಾತ್ರೆಗೆ ಹಾಕ್ತೇನೆ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಹಿಂಡಿಕೊಳ್ಬೇಕು. ನಾನು ಇದನ್ನು ತುರುದು ಮಾಡಿದ್ದೇನೆ ಈ ಥರ, ಅಥವಾ ಇದನ್ನು ಕಟ್ ಮಾಡಿಕೊಂಡು ಕೂಡ ನಾವು ಈ ಕಳಲೆಯನ್ನು ಮಾಡಬಹುದು. ನೋಡಿ, ಈ ಥರ ಅದರ ನೀರನ್ನೆಲ್ಲ ನಾವು ತೆಗಿಬೇಕು. ನೋಡಿ, ಈ ಥರ ಇದನ್ನು ಹೀಗೇ ನಾನು ಮಾಡಿ ಇನ್ನೊಂದು ಪಾತ್ರೆಗೆ ಹಾಕ್ತೇನೆ. ಈಗ ನಾನು ಈ ಕಳಲೆಗೆ ಅಥವಾ ಕಣಿಲೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹಲಸಿನ ಬೀಜವನ್ನು ತೊಳೆದು ಹಾಕ್ತಾ ಇದ್ದೇನೆ. ಹಾಗೇ ಹೆಸರು ಕಾಳನ್ನು ಕೂಡ ಹಾಕ್ತೇನೆ. ಹೆಸರು ಕಾಳನ್ನು ಮೊಳಕೆ ಬರಿಸಿ ಕೂಡ ಹಾಕ್ಬೋದು. ನಾನಿಲ್ಲಿ ಮೊಳಕೆ ಬರಿಸಲಿಲ್ಲ, ಹೀಗೇ ಹಾಕ್ತಾ ಇದ್ದೇನೆ. ಚೆನ್ನಾಗಿ ನೆನೆದಿದೆ, ನಿನ್ನೆ ರಾತ್ರಿ ಟೈಮಲ್ಲಿ ನೆನೆಯಲಿಕ್ಕೆ ಹಾಕಿದ್ದೆ. ಈ ಕಳಲೆ ತುಂಬ ಹೀಟಾಗಿರೋದ್ರಿಂದ ಇದು ತಂಪಾಗಲಿಕ್ಕೋಸ್ಕರ ಈ ಹೆಸರು ಕಾಳನ್ನು ಹಾಕೋದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಇದು ಇವಾಗ ಚೆನ್ನಾಗಿ ಬೇಯಬೇಕು. ನಾನು ಅಂದಾಜಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಈಗ ನಾನು ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ನೋಡಿ, ಈಗ ಇದನ್ನು ಬೇಯಿಸ್ಲಿಕ್ಕಿಟ್ಟೆ. ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇದು ಚೆನ್ನಾಗಿ ಬೇಯುವ ತನಕ ನಾವು ಇದನ್ನು ಬೇಯಿಸಬೇಕು. ಈ ಗಸಿ ಮಾಡಲಿಕ್ಕೆ ನಾನಿಲ್ಲಿ 10 ಒಣಮೆಣಸನ್ನು ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, ಸ್ವಲ್ಪ ಹುಣಸೆಹಣ್ಣು, 1/2 ಟೀಸ್ಪೂನ್ ಅರಸಿನ, 1 ಟೀಸ್ಪೂನ್ ಜೀರಿಗೆ, 4 ಬೆಳ್ಳುಳ್ಳಿ ಹಸಲು, ಒಂದು ಸಣ್ಣ ಈರುಳ್ಳಿ ತಗೊಂಡಿದ್ದೇನೆ. ಹಾಗೆಯೇ ನಾನಿಲ್ಲಿ 1 ತೆಂಗಿನಕಾಯಿಯ 1/2 ಭಾಗವನ್ನು ತುರಿದು ತಗೊಂಡಿದ್ದೇನೆ. ಯಾಕೆಂದರೆ ಈ ಗಸಿ ಮಾಡಲಿಕ್ಕೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಆಗ್ತದೆ, ಅದೇ ಕಾರಣ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೇನೆ. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ತುಂಬ ನೈಸಾಗಿ ಗ್ರೈಂಡ್ ಮಾಡೋದು ಬೇಡ, ಸ್ವಲ್ಪ
ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಯಾಕೆಂದರೆ ಇದು ನಾವು ಗಸಿ ಮಾಡೋದಲ್ಲ, ಆದ ಕಾರಣ ಇದಕ್ಕೆ ಜಾಸ್ತಿ ಗ್ರೈಂಡ್ ಆಗಬೇಕು ಅಂತ ಏನಿಲ್ಲ. ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಹಾಗೆಯೇ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿದೆ. ನಾವು ಅಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡಿ ಹಾಕೋಬೇಕು, ಆವಾಗ ಇದು ತುಂಬ ಟೇಸ್ಟ್ ಹಾಗೂ ತುಂಬ ಪರಿಮಳವಾಗಿ ಬರ್ತದೆ. ನಾನೀಗ ಇದಕ್ಕೆ ಒಂದು ಅಕ್ಕಿಯನ್ನು ಫ್ರೈ ಮಾಡಿ ಕೂಡ ಹಾಕ್ತಾ ಇದ್ದೇನೆ. ನೋಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಕ್ಕಿಯನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ. ಇದನ್ನು ಕೂಡ ಇದಕ್ಕೆ ಹಾಕ್ತೇನೆ. ಇದು ಹಾಕೋದ್ರಿಂದ ತುಂಬ ಪರಿಮಳವಾಗಿ ಬರ್ತದೆ, ಹಾಗೆಯೇ ನಾವು ಮಾಡಿದಾಗ ಸಿ ಸ್ವಲ್ಪ ದಪ್ಪಗೆ ಕೂಡ ಆಗ್ತದೆ. ನೋಡಿ ಇಷ್ಟನ್ನು ನಾನು ಫ್ರೈ ಮಾಡಿ ತೊಗೊಂಡಿದ್ದೇನೆ. ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಮಸಾಲವನ್ನು ಕೂಡ ಗ್ರೈಂಡ್ ಮಾಡಿ ಆಯಿತು. ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ತುಂಬ ನೈಸಾಗಿ ಗ್ರೈಂಡ್ ಮಾಡಿಲ್ಲ, ಸ್ವಲ್ಪ ಈ ಥರ ಗ್ರೈಂಡ್ ಮಾಡಿದರೆ ಸಾಕಾಗ್ತದೆ. ಇವಾಗ ಕಳಲೆ ಕೂಡ ಚೆನ್ನಾಗಿ ಬೆಂದಿದೆ, ನೋಡೋಣ ನಾವು. ನೋಡಿ ಕಳಲೆ, ಹಲಸಿನ ಬೀಜ ಹಾಗೂ ಹೆಸರು ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಕಡೆದಿಟ್ಟಂಥ ಮಸಾಲವನ್ನು ಹಾಕ್ತೇನೆ. ನೋಡಿ ಈಗ ಇದು ಸ್ವಲ್ಪ ದಪ್ಪನೆ ಇದೆ, ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೇನೆ ನಾನು. ನೋಡಿ ಎಷ್ಟು ದಪ್ಪವಾಗಿದೆ, ಈಗ ಸಾಕು. ಇನ್ನು ಇದು ಚೆನ್ನಾಗಿ ಕುದಿತಾ ಇದ್ದ ಹಾಗೆ ಸ್ವಲ್ಪ ದಪ್ಪನೆ ಆಗಿಬಿಡ್ತದೆ, ಯಾಕೆಂದರೆ ಸ್ವಲ್ಪ ಅಕ್ಕಿಯನ್ನು ನಾನು ಫ್ರೈ ಮಾಡಿ ಹಾಕಿದ್ದೇನಲ್ಲ ಹಾಗೆ. ನೋಡಿ ಈ ಥರ ಇಟ್ಟಿದ್ದೇನೆ. ಅದೇ ರೀತಿ ಫ್ರೆಂಡ್ಸ್, ಇದಕ್ಕೆ ನಾವು ಜಾಸ್ತಿ ಮೆಣಸನ್ನು ಕೂಡ ಹಾಕ್ಕೋಬಾರ್ದು, ಜಾಸ್ತಿ ಖಾರ ಆದರೂ ಕೂಡ ಅಷ್ಟು ಚೆನ್ನಾಗಾಗೋದಿಲ್ಲ. ಅದೇ ರೀತಿ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಗಸಿ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಇಷ್ಟು ದಪ್ಪವಾಗಿಟ್ಟಿದ್ದೇನೆ ನಾನು. ಈಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಚೆನ್ನಾಗಿ ನಾವು ಕುದಿಸಿಕೊಳ್ಬೇಕು. ಫ್ರೆಂಡ್ಸ್, ಈಗ ಕಳಲೆ ಹಾಗೂ ಹೆಸರು ಕಾಳು ಹಲಸಿನ ಬೀಜ ಹಾಕಿ ಮಾಡಿದ ಗಸಿ ರೆಡಿಯಾಗಿದೆ. ಅದಕ್ಕೆ ಈಗ ಒಂದು ಒಗ್ಗರಣೆಯನ್ನು ಹಾಕಿದರೆ ಅದು ಕಂಪ್ಲೀಟ್ ಆಯಿತು. ಬನ್ನಿ ಇವಾಗ ಅದಕ್ಕೊಂದು ಒಗ್ಗರಣೆಯನ್ನು ಹಾಕೋಣ, ಅದೇ ರೀತಿ ಗಸಿ ಹೇಗೆ ಬಂದಿದೆ ಅಂತೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಈಗ ಆಯಿತು. ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪನ್ನು ಕೂಡ ಹಾಕೋಬಹುದು. ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನೀಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ. ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ, ಉಪ್ಪೆಲ್ಲ ಪರ್ಫೆಕ್ಟ್ ಆಯಿತು. ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತಾ ಇದ್ದೇನೆ. ಈಗ ಒಗ್ಗರಣೆಗೆ ರೆಡಿ ಮಾಡಿದೆ ನಾನು. ಬೆಳ್ಳುಳ್ಳಿ, ಕರಿಬೇವು ಹಾಗೂ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಹಾಗೂ ಆರೋಗ್ಯಕರವಾದ ಕಳಲೆ, ಹೆಸರು ಕಾಳು ಹಾಗೂ ಹಲಸಿನ ಬೀಜದ ಗಸಿ ರೆಡಿಯಾಯಿತು. ಫ್ರೆಂಡ್ಸ್, ಇವತ್ತಿನ ಈ ಅಪರೂಪದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ. ಬಾಯ್ ಬಾಯ್.